ಹೆಲೋ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಚಾನೆಲ್ ಯಾವುದು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಒಂಬತ್ತನೇ ತರಗತಿಯ ಅಂತಿಮ ಒಂದು ಪದ್ಯ ಯಾವುದು ರಹೀಂ ಕೆ ದೋಹೆ ಪದ್ಯ ಬಗ್ಗೆ ಅಧ್ಯಯನ ಮಾಡೋಣ ರಹೀಮ್ ಕೆ ದೋಹೆ ಪದ್ಯದ ಕವಿಯಾರು ರಹೀಮ ಇವರೇ ರಹೀಂ ಇವ್ರದು ಪೂರ್ಣ ಹೆಸರು ಅಬ್ದುರ್ ರಹೀಮ್ ಖಾನ ಖಾನಾ ಕವಿ ಪರಿಚಯ ಮಕ್ಕಳೇ ಕವಿದ ಲಿಂಗ ರೂಪ ಏನಾಗಬಹುದು ಕವಯಿತ್ರಿ ಏನು ಕವಯಿತ್ರಿ ಹ ಇವ್ರದ್ದು ಪರಿಚಯ ನೋಡೋಣ ಕ ಜನ್ಮ ಸತ್ರ ದಿಸ ಪಂರ ಸೊ ಛಪನ್ ಕೋ ಲೋರ್ ಮೇಥಾ ರಹೀಮ್ ಅವರು ಜನ್ಮ ಯಾವಾಗಯಿತು ಹದಿನೇಳು ಡಿಶಂಬರ್ ಹದಿನೈದು ನೂರ ಐವತ್ ಆರರಲ್ಲಿ ಎಲ್ಲಿ ಆಯಿತು ಲಹೋರ್ನಲ್ಲಿ ಆಯಿತು ಉಕಾ ಪೂರಾ ನಾಮ ಅಬ್ದುರ ರಹೀಮ್ ಖಾನೆ ಖಾನ ಹೈರು ರಹೀಮ್ ಅವ್ರದ ಪೂರ್ಣ ಹೆಸರೇನು ಅಬ್ದುಲ್ ರಹೀಮ ಖಾನೆ ಖಾನೆ ಪಿತ್ತಮಾನ ಮಾತಾ ಖಾನಮ್ ಸುಲ್ತಾನ ಬೇಗಮ್ ತಾ ಇವರು ತಂದೆ ಹೆಸರೇನು ಬೈರಂ ಖಾನ್ ಮತ್ತು ತಾಯಿಯಾರ ಸುಲ್ತಾನ ಬೇಗಮ್ ಪಿತಾ ಮಾತಾ ಇದು ಎರಡು ಅನ್ಯಲಿಂಗ್ತಾವ್ ನೆನಪಿಟ್ಕೋರಿ ರಹೀಮ ಸತಸೈ ಬರ್ವೈ ನಾಯಿಕಾ ಬೇದ್ ಶೃಂಗಾರ್ ಸೋಟ ಅದಿ ಇನ್ನಿಕಿ ಪ್ರಸಿದ್ಧ ರಚನಾಯೇ ನೋಡ್ರಿ ರಚನಾದ ಅನ್ಯ ವಚನ ರೂಪ ರಚನಾಯೇ ಏನಪ್ಪ ರಹೀಮ್ ಅವ್ರದ್ದು ಕೆಲವು ಪ್ರಸಿದ್ಧ ಇರುವಂಥದ ರಚನೆಗಳು ಯಾವುದಂದರೆ ರಹೀಮ್ ಸತಸಹಿ ಬರ್ವೈ ನಾಯ್ಕ ಭೇದ್ ಶೃಂಗಾರ್ ಸೋಟಾ ಇವೆಲ್ಲ ರಹೀಮ್ ಅವ್ರದ್ದು ಪ್ರಸಿದ್ಧ ಇರುವಂಥದ ರಚನೆಗಳು ಇನ್ಕೆ ಕಾವ್ಯಮೆ ನೀತಿ ಭಕ್ತಿ ಪ್ರೇಮ್ ಶೃಂಗಾರಕ ಸುಂದರ ಸಮಾವೇಶ ಹೂವೈ ಇವ್ರದ್ದು ಒಂದು ಕಾವ್ಯನಲ್ಲಿ ನೀತಿ ಭಕ್ತಿ ಪ್ರೇಮ ಶೃಂಗಾರದ ಸುಂದರ ಏನಪ್ಪಾ ಆಗೈತಿ ಸಮಾವೇಶ ಅಂದ್ರೆ ಮಿಶ್ರಣವನ್ನ ಆಗಿದೆ ತೀತಾ ಈಗ ರಹೀಮ್ ಕೆ ದೋಹೆ ದೋಹೆ ಅಂದ್ರೆ ಏನಪ್ಪ ಇಲ್ಲಿ ಎರಡು ಲೈನದ ಪದ್ಯಗಳಿಗೆ ನಾವು ಏನಂತೇವೆ ದೋಹೆಗಳು ಅಂತೇವಿ ತೀತಾ ಈ ಒಂದು ಪದ್ಯದ ಆಶಯ ಏನಾಗಿರಬಹುದು ಛಾತ್ರ ಇನ್ ದೋಹಂಕೆ ದ್ವಾರ ಸಜ್ಜನೌ ತಥಾ ಮಹಾನ್ ಲೋಗ ಸ್ವಭಾವ ಸಮಜ ಸಕತೆ ಈ ಒಂದು ಪದ್ಯದ ಮುಖಾಂತರ ವಿದ್ಯಾರ್ಥಿಗಳು ಸಜ್ಜನರು ಮತ್ತು ಮಹಾನ್ ವ್ಯಕ್ತಿಗಳವ್ರದ್ದು ಸ್ವಭಾವವನ್ನು ತಿಳ್ಕೋಬಹುದು ಇಸಿ ಇಸಿ ಪ್ರಕಾರ ಛೋಟೆ ತಥ ಸಾಧಾರಣ ವಸ್ತುವಂಕೆ ಮಹತ್ವಕ್ಕೆ ಜಾನಕಾರಿ ಪ್ರಾಪ್ತ ಕರ್ಸಕ್ತೇ ಇದೇ ಥರ ಸ ಏನಪ್ಪ ಸಣ್ಣ ಮತ್ತು ಸಾಧಾರಣ ವಸ್ತುಗಳ ಒಂದು ಪ ಮಹತ್ವವನ್ನು ಇಲ್ಲಿ ಮಕ್ಕಳು ಈ ಒಂದು ಪದ್ಯದ ಮುಖಾಂತರ ತಿಳ್ಕೊಬಹುದು ಹಾಗಾದರೆ ಆರಂಭಿಸೋಣ ಮಕ್ಕಳು ನಾವು ಇವಾಗ ಈಗ ಒನ್ನೇ ದೋಹೆ ಒಳಗೆ ರಹೀಮ್ ಅವರು ಏನು ಮಾಡಿದ ಏನು ಹೇಳಾತಾರ ಅನ್ನೋದು ನಾವು ನೋಡೋಣ ತರುವರ್ ಫಲ್ ನಹಿ ಖಾತೈ ಸರ್ವರ್ ಪಿಯಾಹಿ ಪಾನ್ ಕಹಿ ರಹೀಂ ಪರಕ ಜಹಿದ ಸಂಪತ್ತಿ ಸುಜಾನ ಸುಜಾನ್ ಅಂದ್ರೆ ಏನಾಗಿರ್ಬಹುದು ತರುವರ್ ಅಂದ್ರೆ ಗಿಡ ತೈತ ಫಲ್ ಅಂದ್ರೆ ಏನ ಹಣ್ಣುಗಳು ಹ ಆಮೇಲೆ ಸರ್ವರ್ ಏನ ನದಿ ಆಮೇಲೆ ಪಿ ಪಿಯ ಅಂದ್ರೇನ ಕುಡಿಯುವುದು ಪಾನ್ ಅಂದ್ರೆ ಏನು ನಾವು ಪಾನ ತಿಂತೇವಿಲ್ಲ ಆ ಪಾನೆಲ್ಲ ಪಾನ್ ಅಂದರೆ ಏನಪ್ಪ ಇಲ್ಲಿ ನೀರು ಕಹಿ ರಹಿಂ ಪರ್ಕ ಜಹಿತ ಪರ್ಕಾಜಹಿತ ಪರ ಅಂದರೆ ಏನಪ್ಪ ಬೇರೆ ವ್ಯಕ್ತಿ ಕಾಜ್ ಅಂದ್ರೇನ ಕೆಲಸ ಹೀತ ಈತಂದರೆ ಇಲ್ಲಿ ಹಿತ ಅಂದ್ರೇನ ಒಳ್ಳೆಯ ಈತ ಸಂಪತ್ತಿ ಅಂದ್ರೇನ ಸಂಪತ್ತು ಸಂಚಹಿ ಅಂದ್ರೇನ ಸಂಗ್ರಹ ಸುಜಾನ್ ಅಂದ್ರೇನ ಸಜ್ಜನ ಈ ಒಂದು ದೋಹೆ ಒಳಗೆ ರಹೀಮ್ ಅವರು ಏನು ಹೇಳಪ್ಪ ಏನು ಹೇಳತ್ತಾರಂದರೆ ಯಾವ ಥರ ಒಂದು ಗಿಡ ತನ್ನ ಹಣ್ಣುಗಳನ್ನು ತಿನ್ನಲ್ಲ ಇಲ್ಲೋ ಒಂದು ಗಿಡ ತನ್ನ ಹಣ್ಣುಗಳು ತಾನೇ ಇಲ್ಲೋ ನೀವು ನೋಡೇರಿ ಇಲ್ಲಲ್ಲೋ ಅದೇ ಥರ ಇಲ್ಲಿ ರಹೀಮ್ ಅವರು ಹೇಳತ್ತಾರ ಒಂದು ಗಿಡ ತನ್ನ ಹಣ್ಣುಗಳು ತಾ ತಿನ್ನಲ್ಲ ಸರ್ವರ್ ಪಿಯನ್ ಪಿಯಹಿನ ಪಾನ್ ಅಂದರೆ ಒಂದು ನದಿ ತನ್ನ ನೀರವನ್ನು ತಾನೇ ಕೊಡೋಂಗಿಲ್ಲಲ್ಲ ಅದೇ ಥರ ಅದೇ ಥರ ಏನಪ್ಪ ನಮ್ಮ ಸಜ್ಜನರು ನಮ್ಮ ಸಜ್ಜನರು ಅವರು ಸಂಗ್ರಹ ಮಾಡಿರುವಂಥದ ಸಂಪತ್ತಿಯನ್ನು ಅವರು ಜಮಾ ಮಾಡಿರುವಂಥದ ಸಂಪತ್ತಿಯನ್ನು ನಮ್ಮ ಕಲ್ಯಾಣಕ್ಕಾಗಿ ಅವ್ರು ಏನು ಮಾಡಿರ್ತಾರೋ ಇಟ್ಟಿರ್ತಾರೋ ಇಲ್ಲಿ ನೋಡಿರಿ ಎಷ್ಟು ಚಂದ ಉದಾಹರಣೆ ಕೊಟ್ಟಿದ್ದಾರೆ ಅವರು ನಾವು ನಮ್ಮ ತಂದೆ ಆಗಿರಬಹುದು ನಮ್ಮ ಅಜ್ಜದಾಸ್ತಿ ಆಗಿರಬಹುದು ಅವ್ರ ಅಜ್ಜದ ಆಸ್ತಿ ಆಗಿರಬಹುದು ಅವರು ತಮ್ಮ ಮಕ್ಕಳಿಗಾಗಿ ಅವರು ಏನು ಮಾಡಿದ್ದಾರೆ ಅದನ್ನು ಜಮಾವನ್ನು ಮಾಡಿ ಇಟ್ಟಿದ್ದರು ಅವರು ತಾವು ತಿನ್ನಕದಿ ತಗೊಂಡಿಲ್ಲ ಅದು ನಮ್ಮ ಕಲ್ಯಾಣಕ್ಕಾಗಿ ನಮ್ಮ ಒಳ್ಳೆಯ ಕೆಲಸಕ್ಕಾಗಿ ಅವ್ರು ಏನು ಮಾಡಿರ್ತಾರೋ ಸಂಪತ್ತನ್ನು ಜಮಾ ಮಾಡಿರ್ತಾರೋತ ಮಕ್ಕಳೇ ಜೋ ರಹೀಂ ಉತ್ತಮ ಪ್ರಕೃತಿ ಕರಿ ಸಖತ್ ಕುಸಂಗ್ ಚಂದನ್ ವಿಷ ವ್ಯಾಪ್ತನಹಿ ಲಿಪಟೆ ರಹತ ಭುಜಂಗ ಪ್ರಕೃತಿ ಅಂದರೆ ಏನಿಲಿ ಪ್ರಕೃ ಪ್ರಕೃತಿ ಅಂದ್ರೆ ಅಲ್ಲ ವ್ಯಕ್ತಿತ್ವ ತೈತಾ ಕುಸಂಗ್ ಅಂದ್ರೆ ಕೆಟ್ಟ ಕೆಟ್ಟ ಒಂದು ಸಂಗತ ಹಾಂ ಆಮೇಲೆ ಭುಜಂಗ ಅಂದರೆ ಏನಿಲಿ ಸರ್ಪ ಹಾವು ತೀತ ಇಲ್ಲಿ ರಹೀಂ ಅವರು ಏನು ಹೇಳತ್ತಾರೋ ಒಂದು ಉತ್ತಮ ವ್ಯಕ್ತಿತ್ವ ಏನಪ್ಪ ಅಂದರೆ ನಾವು ಒಂದು ಕೆಟ್ಟ ನಮ್ಮ ಕೆಟ್ಟ ಸಂಗತ ಒಳಗೆ ಇದ್ರೂ ಸಹಿತ ಆ ಒಂದು ಪ್ರಭಾವವನ್ನು ನಮ್ಮ ಮೇಲೆ ಬಿಡಬಾರದು ನಮ್ಮ ಮೇಲೆ ಅದನ್ನು ಬಿಡಬಾರದು ಆವಾಗ ನಾವು ಉತ್ತಮ ನಮ್ದು ವ್ಯಕ್ತಿತ್ವ ಎಂಥದ್ದು ಇರ್ತೈತಿ ಉತ್ತಮ ಆಗಿರ್ತೈತಿ ತೀತ ಈಗ ನೋಡು ನೀವು ಕೆಳಿರ್ಬೇಕ ಏನಪ್ಪ ನಮ್ಮ ಹುಡುಗ ಭಾಳ ಚಲೋ ಇದ್ದ ಕೆಟ್ಟ ಹುಡುಗರ ಜೋಡಿ ಕೂಡಿ ವಾಂಡಾದ ಅದಕ್ಕೆ ಅಂತಿರ್ತಾರೆ ಆದರೆ ಅವು ಉತ್ತಮ ವ್ಯಕ್ತಿತ್ವ ಅವನಲ್ಲಿ ಇತ್ತಪ್ಪ ಅಂದರೆ ಎಷ್ಟೋ ಕೆಟ್ಟ ಫ್ರೆಂಡ್ಸ್ ಯಾಕೆ ಅವ್ನು ತನಗತ್ತ ಒಟ್ಟು ಬದಲಾಯಿಸ ಬದಲಾಯಿಸ್ತಿರ್ಕಿಲ್ಲ ಹುಡುಗ ಹೌದಿಲ್ಲೋ ಅದೇ ಥರ ಎಷ್ಟು ಚೆಂದ ಹೇಳತ್ತಾರೆ ಇಲ್ಲಿ ಏನಪ್ಪ ಅಂದರೆ ನಾವು ಎಷ್ಟು ನಮ್ಮ ವ್ಯಕ್ತಿತ್ವವನ್ನು ಉತ್ತಮವಾಗಿ ಇತ್ತು ಅಂದರೆ ನಮ್ಮನ್ನು ಎಷ್ಟೋ ಒಂದು ಕೆಟ್ಟ ಸಂಗತವನ್ನು ನಮಗೇನು ಮಾಡೋಕ್ಕಾಗಂಗಿಲ್ಲ ನಮಗೆ ಸಾಕ ನಮ್ಮ ಏನಪ್ಪ ವ್ಯಕ್ತಿತ್ವವನ್ನು ಬದಲಾಯಿಸೋಕೆ ಆಗಲ್ಲ ಚಂದನ್ ವಿಷ ವ್ಯಾಪ್ತನ ಹಿ ಲಿಪ್ಟೇರಹತ ಭುಜಂಗ್ ನೋಡ್ರಿ ಇಲ್ಲಿ ಉದಾಹರಣೆ ಯಾವ್ದು ಕೊಟ್ಟತಾರ ಅಂದ್ರೆ ಅಂದರೆ ಅಂದ್ರೆ ಏನಪ್ಪ ಹಾವು ಈ ಹಾವು ಏನ ಫುಲ್ ವಿಷ ತುಂಬಿರುವಂತದ ಹಾವು ಅದು ಹೌದಿಲ್ವ ಆ ಒಂದು ಹಾವು ಚಂದನ್ ಅಂದ್ರೇನ ಶ್ರೀಗಂಧದ ಗಿಡಕ್ಕೆ ಏನಾಗಿರ್ತೈತಿ ಅದನ್ನು ಸುತ್ತಕೊಂಡಿರ್ತೈತಿ ಅದು ೈತ ಆದರೆ ಆ ಒಂದು ವಿಷಕಾರಿ ಹಾವು ಆ ಚಂದನ ಗಿ ಚಂದನ್ ಚಂದನ ಗಿಡ ನಾವು ಎಷ್ಟೊಂದು ಒಳ್ಳೆಯ ಕಾರ್ಯಗಳಿಗೆ ನಾವು ಅದನ್ನು ಉಪಯೋಗವನ್ನು ಮಾಡ್ತೀವಿ ಅದನ್ನು ಹೌದಿಲ್ಲ ಆದರೆ ಯಾಕಪ್ಪ ಆ ಥರದ ಒಂದು ಖುಷ್ಬು ಆ ಥರದ ಸುಹಾಸನೆ ಒಳ್ಳೆ ಕಾರ್ಯ ಆದರೆ ಇದು ವಿಷಕಾರಿ ಹಾವು ಅದಕ್ಕೆ ಸುತ್ತಕೊಂಡ್ರೂ ಸಹಿತ ಆ ಥರದ್ದೇನಾಗಲ್ಲ ವ್ಯಕ್ತಿ ಅಂದರೆ ಅದು ತನ್ನ ಒಂದು ಗುಣವನ್ನು ಅಂದರೆ ಸುಹಾಸನೆ ಬಿಡುವಂಥದ್ದು ಗುಣವನ್ನು ಬಿಡಲ್ಲ ಅಂದರೆ ನಾವು ಬದಲಾವಣೆ ಆಗೋದು ಅದು ನಮ್ಮ ವ್ಯಕ್ತಿತ್ವ ಮೇಲೆ ಇನ್ನೊಬ್ಬರು ನಮ್ಮನ್ನು ಬದಲಾಯಿಸೋಕ್ಕಾಗಲ್ಲ ತೀತ ಮಕ್ಕಳೇ ರಹಿಮನ್ ದೇಹ್ ಬಡೇನ್ ಕೋ ಲಘು ನ ಡಾರಿ ಜಾ ಕಾಮ ಆವೈ ಸುಯ ಕಹಾ ತಲ್ವಾರಿ ಆಮೇಲೆ ಬಡೇನ್ ಬಡೇನ್ ಅಂದ್ರೆ ಏನಪ್ಪ ಇಲ್ಲಿ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತರ ಜನ ಲಘು ಅಂದ್ರೆ ಏನಪ್ಪ ಇಲ್ಲಿ ಸಣ್ಣ ಜನ ಸಾಧಾರಣ ವ್ಯಕ್ತಿಗಳು ಬಡವರು ಹಾರಿ ಅಂದ್ರೆ ಏನು ಬಿಡುವುದು ಸುಯಿ ಅಂದ್ರೆ ಏನ ಸೂಜಿ ತಲ್ವಾರ್ ಅಂದ್ರೆ ಏನ ಖಡ್ಗ ತೇತ ಮಕ್ಕಳೇ ಈಗ ಈ ಒಂದು ಒಳಗ ಏನಪ್ಪ ರಹೀಮ್ ಅವರು ಏನು ಹೇಳತ್ತಾರಂತಂದರೆ ರಹೀಮನ್ ದೇಹ್ ಬಡೇನ್ಕೋ ಲಘುನ ದೀಜಿಯ ಡಾರಿ ನೋಡು ರಹೀಮಾ ಒಂದು ದೊಡ್ಡವರ ಶ್ರೀಮಂತ ವ್ಯಕ್ತಿಗಳನ್ನು ನೋಡಿ ಅವ್ರದ್ದು ಒಂದು ಏನಪ್ಪ ಸಂಗತದಾಗ ಹೋಗಿ ಸಾಧಾರಣ ವ್ಯಕ್ತಿಗಳನ್ನು ಬಿಡಬ್ಯಾಡು ಅದ್ಕೆಶಿ ಹೇಳತ್ತಾರ ನೋಡ್ರಿ ಯಾಕಂದರೆ ನಾವು ಮಾಡ್ತಾಯಿರ್ತೇವಿ ಶ್ರೀಮಂತ ಇದ್ದು ಅಂದರೆ ಬಡವ ಸಾಧಾರಣ ವ್ಯಕ್ತಿಗಳಿಗೆ ನಾವು ಏನು ಮಾಡ್ತೇವೆ ನೆನೆಸಲ್ಲ ಅವ್ರಿಗೆ ನಾವು ಅವ್ರಿಗೆ ಬಿಟ್ಟು ನಾವು ಏನು ಮಾಡ್ತೇವೆ ದೊಡ್ಡ ವ್ಯಕ್ತಿಗಳಿಗೆ ನಾವು ಕೂಡ್ತೇವೆ ಕೂಡಿರ್ತೀವಿ ಅವ್ರ ಜೊಡೆ ಆದರೆ ಇಲ್ಲಿ ಉದಾಹರಣೆ ಎಷ್ಟು ಚೆಂದ ಹೇಳ್ಯಾರ ಅವರು ಜಹಾ ಕಾಮಾವೈ ಸುಯಿ ಕಹಾ ಕರಿ ತಲವಾರಿ ಒಂದೊಂದು ಸ ಕೆಲಸ ಒಳಗ ಸೂಜಿಯನ್ನು ಕೆಲಸ ಬರ್ತೈತಿ ಅಂದರೆ ಕೆಲವೊಂದು ಕೆಲಸದಾಗ ಸೂಜಿ ಮಾತ್ರ ನಮಗ ಉಪಯೋಗವನ್ನು ಆಗ್ತೈತಿ ಖಡ್ಗ ಆಗಲ್ಲ ಅಂದರೆ ಇಲ್ಲಿ ಏನಪ್ಪ ಸುಯಿ ಅಂದರೆ ಏನಿಲ್ಲಿ ಸಾಧಾರಣ ವ್ಯಕ್ತಿ ಜೊತೆಗೆ ಅವರು ಹೊಂದಾಣಿಕೆ ಮಾಡಿದರು ಖಡ್ಗನ್ನ ಎತ್ತರ ಜೋಡಿ ಮಾಡಿದರು ಶ್ರೀಮಂತ ವ್ಯಕ್ತಿಗಳಿಗೆ ಮಾಡಿದ್ದಾರೆ ಅಂದರೆ ನಮಗೂ ನಮ್ಮ ಒಂದೊಂದು ಕೆಲಸದಾಗ ಸೂಜಿಯನ್ನ ಕೆಲಸಕ್ಕೆ ಬರ್ತೈತಿ ಆದರೆ ಖಡ್ಗವನ್ನು ನಮ್ಮ ಸ ಕೆಲಸಕ್ಕೆ ಬರಲ್ಲ ಅದಕ್ಕೆ ದೊಡ್ಡವರ ಸಂಗತವನ್ನು ಮಾಡಿ ಸಾಧಾರಣ ವ್ಯಕ್ತಿಗಳಿಗೆ ಬಿಡಬ್ಯಾಡು ಯಾಕಂದರೆ ನಮ್ಮದು ಉಪಯೋಗ ನಮಗೆ ಸೂಜಿದಾಗ್ತೈತಿ ಖಡ್ಗದ ಆಗಲ್ಲ ಅದ್ಕೆಸಿ ಹೇಳತ್ತಾರೆ ಬಡೇ ಬಡಾಯಿ ನಾ ಕರೈ ಬಡೇ ನಾ ಬೋಲೆ ಬೋಲ್ ರಹಿಮನ್ ಹೀರಾ ಕಬ್ ಕಹಿ ಲಾಕ್ ಟಕ ಮಂಬೋಲ್ ನೋಡ್ರಿ ಬಡೇ ಅಂದ್ರೇನಪ್ಪ ದೊಡ್ಡ ಜನ ಬಡಾಯಿ ಅಂದ್ರೇನು ಪ್ರಶಂಸೆ ತಕ ಅಂದ್ರೆ ಏನ ಬೆ ಏನಪ್ಪ ರೊಕ್ಕ ಮಮ ಏನ ಮೇರ ನನ್ನ ಮೋಲ್ ಅಂದ್ರೆ ಏನ ಬೆಲೆ ತೀತ ಏನಪ್ಪ ದೊಡ್ಡ ವ್ಯಕ್ತಿಗಳು ತಮ್ಮ ಒಂದು ಪ್ರಶಂಸೆಯನ್ನು ಯಾವತ್ತಿಗೂ ತವ ತಮ್ಮ ಬಾಯಿಲಿ ಒಟ್ಟ ಮಾಡಲ್ಲ ದೊಡ್ಡ ವ್ಯಕ್ತಿಗಳು ಏನಪ್ಪ ತನ್ನ ಒಂದು ಪ್ರಶಂಸೆಯನ್ನು ತಾವೇ ಮಾಡ್ಕೋರಂಗಿಲ್ಲ ಬಡೇನ ಬೋಲೆ ಬೋಲ್ ಮತ್ತೇನಪ್ಪ ದೊಡ್ಡ ವ್ಯಕ್ತಿಗಳು ಏನು ಮಾಡಲ್ಲ ಅವರು ಹೆಚ್ಚು ಮಾತಾಡೋಕ್ಕೂ ಸಹಿತ ಹೋಗ್ ಹೋಗಂಗಿಲ್ಲ ಅವರು ಹೆಚ್ಚು ಮಾತಾಡೋಕ್ಕೂ ಸಹಿತ ಅವರು ಹೋಗಂಗಿಲ್ಲ ರಹಿಮನ್ ಹೀರಾ ಕಬ್ ಕಹಿ ಲಾಕ್ ಟಕ ಮಂಬೋಲ್ ನೋಡ್ರಿ ಇಲ್ಲಿ ಏನಪ್ಪ ಉದಾಹರಣೆ ಯದಕ್ ಕೊಟ್ಟಾರಂದ್ರೆ ಹೀರಾ ಹೀರಾ ಅಂದ್ರೆ ಏನು ವಜ್ರ ಈಗ ಇಡೀ ಆಭರಣ ಒಳಗಂದ್ರೆ ಯಾವುದಪ್ಪ ವಜ್ರ ೀತ ವಜ್ರ ಇರುವಂಥದ ಅಂದರೆ ಮಹತ್ವವನ್ನು ವಜ್ರಿಗೆ ಕೊಡ್ತೇವೆ ಹೌದಿಲ್ಲೋ ಆದರೂ ಸಹಿತ ಇಷ್ಟು ದೊಡ್ಡ ಒಂದು ಏನಪ್ಪ ಬಿರುದುವನ್ನು ಸಿಕ್ಕಿದ್ರೂ ಸಹಿತ ಆ ಒಂದು ವಜ್ರ ತನ್ನ ಪ್ರಶಂಸೆಯನ್ನು ತಾವೇ ಮಾಡ್ಕೊರಂಗಿಲ್ಲ ನೋಡ್ರಿ ಅದನ್ನು ಖರೀದಿಯನ್ನು ಮಾಡ್ಕೊರಕ್ಕೆ ಅಪ್ಪ ಅಂದರೆ ಒಂದು ಜಸ್ಟ್ ಡೈಮಂಡ್ ಒಂದು ಜಸ್ಟ್ ಸಣ್ಣ ಒಂದು ಕಾಡ ಟೈಪ್ ನಾವು ಲಕ್ಷ ರೂಪಾಯಿ ಕೊಡಬೇಕು ಆದರೆ ನಂದು ಬೆಲೆ ಇಷ್ಟು ಐತಿ ಅದ್ಕಿಸಿ ಅದು ಒಂದು ಸಲ ತನ್ನ ವಜ್ರವನ್ನು ಹೇಳಲ್ಲ ಹೌದಿಲ್ಲೋ ಹ್ಞೂ ಅದೇ ಥರ ನಾವು ಯಾವತ್ತಿಗೂ ನಮ್ಮ ಪ್ರಶಂಸೆಯನ್ನ ನಾವು ಯಾವತ್ತಿಗೂ ಮಾಡ್ಕೋಬಾರದು ತೀತ ಮಕ್ಕಳೇ ಈ ಒಂದು ಪದ್ಯವನ್ನು ತಿಳಿದೈತೆ ಅದ್ಕಿ ಅನ್ಕೋತಾ ಇದ್ದೆ ಅದೇನಿ ಯಾವುದೂ ಥರದ ನಿಮಗೆ ಸಮಸ್ಯೆಗಳನ್ನು ಡಾಟ್ಸ್ಗಳನ್ನು ಈ ಒಂದು ಪದ್ಯದ ಮುಖಾಂತರ ಇತ್ತಪ್ಪ ಅಂದರೆ ನೀವು ನನ್ನನ್ನು ಕಮೆಂಟ್ಸ್ ಮುಖಾಂತರ ಹೇಳ್ಕೊ ಹೇಳ್ರಿ ಕಮೆಂಟ್ಸ್ಗಳನ್ನು ಮಾಡಿರಿ ಏನು ತಿಳಿದಿಲ್ಲನ್ನೂ ಹಾಗೆ